ನಮಸ್ಕಾರ ಸ್ನೇಹಿತರೆ. ಕೋವಿಡಿನ ಪರಿಸ್ಥಿತಿ ನಾನೇನು ಅಪ್ಡೇಟ್ ಮಾಡೋದೇನು ಬೇಕಾಗಿಲ್ಲ. ನೀವೇ ಎಲ್ಲ ಮಾಧ್ಯಮದಲ್ಲಿ, ಪೇಪರ್ಗಳಲ್ಲಿ, ಸೋಷಲ್ ಮೀಡಿಯಾದಲ್ಲಿ ಎಲ್ಲ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ದೇಶಾದ್ಯಂತ ಈ ಒಂದು ಮಹಾಮಾರಿ ಒಂದು ರೌದ್ರಾತರವನ್ನು ತಾಳಿದೆ, ಮತ್ತು ಒಂದು ಮಾರಣ ಹೋಮ ನಡೀತಾ ಇದೆ ದೇಶದಲ್ಲಿ ಇವತ್ತು. ಇದಕ್ಕೆ ಯಾರು ಕಾರಣ ಅಂತ ನೀವೇ ಯೋಚನೆ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರು ಈ ಥರ ನವೆಂಬರ್ ತಿಂಗಳಿನಲ್ಲೇ ಇದು ಎರಡನೇ ಅಲೆ ಬರುತ್ತೆ ಅಂತ ತಜ್ಞರು ಸೂಚನೆ ಕೊಟ್ಟಿದ್ರು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಏನೂ ಚಿಂತೆ ಮಾಡಿಲ್ಲ. ಯಾವ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಇವತ್ತು ಹದ್ಮೀರು ಹೋಗ್ಬಿಟ್ಟಿದೆ. ಎಲ್ಲ ಮಂತ್ರಿಗಳು, ಈ ಒಂದು ರಾಜ್ಯ ಸರ್ಕಾರದ ಮಂತ್ರಿಗಳು, ಕೇಂದ್ರ ಸರ್ಕಾರದ ಮಂತ್ರಿಗಳು ಎಲ್ಲ ಕೈ ತೊಳ್ಕೊಂಡು ನಿಮ್ಗೇನಾದರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ ಅನ್ನೋ ರೀತಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಏನೋ ಒಂದು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ ಒಂದು ಕರ್ನಾಟಕದಲ್ಲಿ ಲಾಕ್ಡೌನ್ ಮಾಡಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲೂ ಲಾಕ್ಡೌನ್ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾನು ಇವತ್ತು ಒಂದು ಕ್ರಿಮಿನೇಷನ್ಸ್ ಏನು ನಡೀತಾ ಇದೆ ಇವತ್ತು ಅದ್ರ ಬಗ್ಗೆ ಹೇಳಲಿಕ್ಕೆ ನಾನು ಇವತ್ತು ಲೈವ್ ಬಂದಿದ್ದೀನಿ. ಯಾವ ಥರ ಇವತ್ತು ಸಿಚುವೇಶನ್ ಇದೆ ಅಂದರೆ, ಪ್ರತಿಯೊಂದು ಕ್ರಿಮಿಟೋರಿಯಂನಲ್ಲೂ 8 ಗಂಟೆಗೆ ಸಂಜೆ 8 ಗಂಟೆಗೆ ಹೋದರೆ ಬೆಳಗ್ಗೆ ನಾಳೆ ನೆಕ್ಸ್ಟ್ ದಿನ ಬೆಳಗ್ಗೆ 4 ಅಥವಾ 7 ಗಂಟೆಗೆ ಕ್ರಿಮಿನೇಷನ್ಸ್ ನಡೀತಾ ಇದೆ, ಬರಿಯಲ್ಸ್ ನಡೀತಾ ಇದೆ, ಕ್ರಿಮಿನೇಷನ್ಸ್ ನಡೀತಾ ಇದೆ. ಅಂದರೆ ಒಂದು ಫ್ಯಾಮಿಲಿಯ ಮೆಂಬರ್ಸು ಸತ್ತಂಥ ಅವರ ಒಂದು ಆ ಫ್ಯಾಮಿಲಿ ಮೆಂಬರ್ ಡೆಡ್ ಬಾಡಿನ ಅಷ್ಟೊತ್ತು ಇಟ್ಕೊಂಡು ಆ ಕ್ರಿಮಿಟೋರಿಯಂ ಮುಂದೆ ಕ್ಯೂ ನಿಲ್ಲಿಸ್ಕೊಂಡು ಅವನ್ನ ಕ್ರಿಮಿನೇಷನ್ ಮಾಡಿ 8 ಗಂಟೆಗೆ ಹೋದರೆ 4 ಅಥವಾ 5 ಗಂಟೆ ತನಕ ಅಥವಾ 7 ಗಂಟೆ ಆದರೂ ಆಗ್ಬೋದು ನೆಕ್ಸ್ಟ್ ದಿನ ಬೆಳಗ್ಗೆ. ಅಂದರೆ 10 ರಿಂದ 12 ತಾಸು ಇವತ್ತು ಕಾದು ಆ ಒಂದು ಕ್ರಿಮಿನೇಷನ್ಸ್ನ ಇವತ್ತು ಮಾಡ್ತಾ ಇದ್ದಾರೆ. ಈ ಒಂದು ಸಮಸ್ಯೆನ ನೋಡ್ತಾ ಇದ್ರೆ ಎಲ್ಲೂ ಈ ಒಂದು ಈ ಸರ್ಕಾರಕ್ಕೆ ಒಂಚೂರು ಏನೂ ಅನಿಸ್ತಾ ಇಲ್ವಾ ಅನ್ನೋ ಥರ ಬೇಜಾರಾಗ್ತಾ ಇದೆ. ಯಾಕಂದರೆ ಬರಿಯಲ್ ಅನ್ನೋದು ಒಂದು, ಯಾರಾದರೂ ಸತ್ತರೆ ಆ ಬರಿಯಲ್ ಪ್ರೊಸೆಸ್ ಇದೆಯಲ್ಲ ಅಥವಾ ಒಂದು ಫ್ಯೂನ್ರಲ್ ಪ್ರೊಸೆಸ್, ತುಂಬ ತುಂಬ ಗೌರವ ಕೊಡಬೇಕು. ಒಂದು ಒಂದು ಡೆಡ್ ಬಾಡಿಗೆ ಎಷ್ಟು ಗೌರವ ಕೊಡಬೇಕು ಅಂತ ನಮ್ಮ ಸಂಸ್ಕೃತಿನಲ್ಲಿ ಬಿಜೆಪಿಯವರು ಹೇಳ್ತಾರಲ್ಲ, ಅವ್ರ ಸಂಸ್ಕೃತಿ ಅಂತ ಹೇಳಿಬಿಟ್ಟು, ಅವರ ಸಂಸ್ಕೃತಿನಲ್ಲಿ ಯಾವ ಥರ ಹೇಳ್ತಾರೋ ಗೊತ್ತಿಲ್ಲ, ಬಟ್ ಆದರೆ ನಮ್ಮ ಸಂಸ್ಕೃತಿನಲ್ಲಿ ಅದಕ್ಕೆ ಒಂದು ಗೌರವನನ್ನು ಸಲ್ಲಿಸಬೇಕು. ನೀವು ಆ ಬಾಡಿಯನ್ನು ದಾನ ಮಾಡ್ತಿರೋ ಅಥವಾ ಕ್ರಿಮಿನೇಷನ್ ಮಾಡ್ತಿರೋ ಅಥವಾ ಅದನ್ನು ಬರ್ನ್ ಮಾಡ್ತಿರೋ ಬರಿಯಲ್ ಮಾಡ್ತಿರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಆದರೆ ಯಾವ ಅವರವರ ವಿಧಿವಿಧಾನ ಪ್ರಕಾರ ಮಾಡ್ತಾರೆ, ಅದು ಅವ್ರ ಇಚ್ಛೆ ಏನಿದೆ ಅದ್ರ ಥರ ಮಾಡ್ತಾರೆ, ಆದರೆ ಅದಕ್ಕೆ ಗೌರವ ಅಂತೂ ಕೊಟ್ಟೇ ಕೊಡ್ತಾರೆ. ಇವತ್ತು ಆ ಒಂದು ಸಮಸ್ಯೆನ ನಾವು ಇವತ್ತು ನೋಡ್ತಾ ಇದ್ದೀವಿ. ರಾಶಿ ರಾಶಿ ಹೆಣಗಳನ್ನ ತೊಗೊಂಬಂದು 2-3 ಪಬ್ಲಿಕ್ ಟಿ ವಿನಲ್ಲೇ ಒಂದು ವಿಡಿಯೋ ಬಂತು, ರಾಶಿ ರಾಶಿ ಹೆಣಗಳನ್ನ ಒಂದು ಆಂಬ್ಯುಲೆನ್ಸ್ನಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಒಂದೇ ಕಡೆ ಹಾಕಿ ಸುಡ್ತಾ ಇದ್ದಾರೆ. ಎಷ್ಟು ನೋವಾಗ್ಬೋದು ನೋಡಿ, ಎಂಥ ಎಷ್ಟು ಎಂತೆಂಥ ಅವ್ರನ್ನ ತೊಗೊಂಡೋಗಿ, ಅವರು ಟೀಚರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು, ಎಂತೆಂಥ ಮನುಷ್ಯನ ಇವತ್ತು ತೊಗೊಂಡೋಗಿ ಆ ಒಂದು ಆಂಬ್ಯುಲೆನ್ಸ್ನಲ್ಲಿ ಒಂದೇ ಎಂದು ಒಂದು ಸತ್ತ ನಾಯಿಗಳ ಥರ ತೊಗೊಂಡೋಗಿ ಅದು ಅವ್ರನ್ನ ಕ್ರಿಮಿನೇಟ್ ಇವತ್ತು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಬೇಸರ ಆಗುತ್ತೆ. ಅಟ್ಲೀಸ್ಟ್ ಒಂದು ಲಾಸ್ಟ್ ರೈಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡೋದಕ್ಕೆ ಒಂದು ಅವಕಾಶ ಆಗ್ತಾ ಇಲ್ಲ. ಅವಕಾಶ ಇಲ್ಲದೇ ಇದ್ರೂ ಅಟ್ಲೀಸ್ಟ್ ಆ ಒಂದು ಡೆಡ್ ಬಾಡೀಸ್ಗೆ ಗೌರವ ಆದರೂ ಸಲ್ಲಿಸುವಂಥ ನಿಟ್ಟಿನಲ್ಲಿ ಏನಾದರೂ ಒಂದು ಆರ್ಗನೈಸ್ ಮಾಡ್ತಾರೆ ಅಂದರೆ ಅದು ಸಹ ಇವತ್ತು ಅದರಲ್ಲೂ ಸಹ ಸರ್ಕಾರ ಫೇಲ್ಯೂರ್ ಆಗಿದೆ. ಒಂದು ಕಡೆ ಕೋವಿಡ್ನಲ್ಲಿ ಫೇಲ್ಯೂರು, ಇನ್ನೊಂದು ಕಡೆ ಈ ದೇಶದಲ್ಲಿ ಏನೇನು ನಡೀತಾ ಇದೆ, ಕೆಲಸ ಇದು ಜಾಬ್ಸ್ ಇರ್ಬೋದು ಮತ್ತು GST ವಿಚಾರ ಇರ್ಬೋದು, ಎಕನಾಮಿ ವಿಚಾರ, ಅದೆಲ್ಲ ಬಿಟ್ಬಿಡೋಣ. ಇವತ್ತು ಕೋವಿಡ್ ವಿಚಾರದಲ್ಲಿ ಮತ್ತು ಜನರು ಸಾಯ್ತಾ ಇರೋದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಒಂದು ಕಡೆ ನಿನ್ನೆ ಒಂದು ಹೆಣ್ಮಗಳು ಇರ್ತಾರೆ, 4 ಲಕ್ಷ ಕಟ್ಟಬೇಕಾಗತ್ತೆ, ನಾನು ನನ್ನ ಗಂಡನ ಡೆಡ್ ಬಾಡಿ ನಾನು ತೊಗೊಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಆಸ್ಪತ್ರೆಯಲ್ಲಿ. ಇಂಥ ಒಂದು ಕೇಸ್ಗಳು ಎಷ್ಟು ನಡೀತಾ ಇರ್ಬೋದು ದೇಶದಲ್ಲಿ, ಇಂಥ ಒಂದು ಕೇಸ್ಗಳು ಎಷ್ಟು ನಮ್ಮ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ಬೋದು. ದುಡ್ಡು ಹಣ ಕೊಟ್ಟು ಇದು ಆ ಹೆಣ ತೊಗೊಂಡು ಹೋಗೋದಕ್ಕೆ, ಹೊರಗಡೆ ತೊಗೊಳೋದಕ್ಕೆ ದುಡ್ಡಿಲ್ಲದೆ ಎಷ್ಟು ಜನ ಆ ಹೆಣನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇರ್ಬೋದು. ಎಷ್ಟೋ ಜನ ಎಲ್ಲ ಮಾರಿ, ಮನೆ ಮಠ ಎಲ್ಲ ಮಾರಿ ಇವತ್ತು ಅವರ ಆತ್ಮೀಯರನ್ನು ಉಳಿಸ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೊಂದು ಬಿಲ್ಲು ಏನಿಲ್ಲ ಅಂದರೆ 3 ಲಕ್ಷ 4 ಲಕ್ಷ ಬರ್ತಾ ಇದೆ. ಎಲ್ಲಿಂದ ತೊಗೊಂಡ್ಬಿಡ್ತಾರೆ ಬಡವರು? ಯಾವ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡುತ್ತೆ? ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ ಅಂತ ಹೇಳ್ತಾರಲ್ಲ, ಅಷ್ಟೊಂದು ಹಣನ ಎಲ್ಲಿ ಬಡವರು ಯಾವ ಥರ ನಿಭಾಯಿಸ್ತಾ ಇದ್ದಾರೆ? ಒಂದು ಸಾಮಾನ್ಯ ಫ್ಯಾಮಿಲಿಗೇನೆ
ಕಷ್ಟ ಬಂದಾಗ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಇಬ್ಬರು ಮೂರು ಜನಕ್ಕೆ ಕರೋನಾ ಬಂದಾಗ ಮನೆಯಲ್ಲಿ ಯಾವ ಥರ ಯಾವ ಪರಿಸ್ಥಿತಿ ಇರುತ್ತೆ ಅಂತ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ, ಸರ್ಕಾರನೂ ಸಹ ಯೋಚನೆ ಮಾಡ್ತಾ ಇಲ್ಲ. ತುಂಬ ಬೇಜವಾಬ್ದಾರಿತನದಿಂದ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ತುಂಬಾ ಒಂದು ದುಃಖಕರವಾದಂಥ ಸಂಗತಿ ಇದು. ಎಷ್ಟು ಎಲ್ಲದಕ್ಕೂ ದುಡ್ಡು, ಇವತ್ತು ಆ ಹಾಸ್ಪಿಟ್ಲ್ಗೆ ಹೋಗೋದಕ್ಕೂ ದುಡ್ಡು, ಅದಕ್ಕೆ ಹೋಗೋದಕ್ಕೂ ಆ ಬೆಡ್ಗೂ ಒಂದು ಕ್ಯೂ, ಐ ಸಿ ಯುಗೆ ಹೋಗೋದಕ್ಕೂ ಒಂದು ಕ್ಯೂ, ಪ್ರತಿಯೊಂದಕ್ಕೂ ಇವತ್ತು ಟೆಸ್ಟ್ಗೂ ಒಂದು ಕ್ಯೂ. ಎಲ್ಲ ಕ್ಯೂನಲ್ಲಿ ಅವರು ಅವರ ಅವ್ರ ಸರಿದಿ ಬರೋಷ್ಟೊತ್ತಿಗೆ ಸತ್ತೇ ಹೋಗಿರ್ತಾರೆ ಎಷ್ಟೋ ಜನ. ಆ ಒಂದು ಪರಿಸ್ಥಿತಿ ನನಗೆ ಬರ್ತಾ ಇರುವಂಥ ಮೆಸೇಜಸ್ ನಾನು ನೋಡ್ತೇನೆ, ಎಲ್ಲ ಐ ಸಿ ಯು ಬೆಡ್ಗಳಿಗೆ ಇವತ್ತು ಕೇಳ್ತಾ ಇದ್ದಾರೆ. ಯಾರ್ಯಾರು ಸಾಮಾನ್ಯವಾಗಿ ಬರೀ ಆಕ್ಸಿಜನ್ ಬೇಕು ಅಂತ 2-3 ದಿನದ ಹಿಂದೆ ಹೇಳಿದ್ರು, ಅವ್ರಿಗೆ ಬೆಡ್ಗಳು ಸಿಗಲಿಲ್ಲ, ಇವತ್ತು ಐ ಸಿ ಯು ಮಟ್ಟಕ್ಕೆ ಬಂದಿದ್ದಾರೆ. ಆಕ್ಸಿಜನ್ನ ಕೊರತೆಯಿಂದ ಇವತ್ತು ಎಷ್ಟೋ ಜನ, ಎಷ್ಟು ಜನನ ಸ್ವಲ್ಪ ಪ್ರಿಪೇರ್ಡ್ನೆಸ್ ಇದ್ದಿದ್ರೆ, ನಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಪ್ರಿಪೇರ್ಡ್ನೆಸ್ ಇದ್ದಿದ್ರೆ ಎಷ್ಟು ಒಂದು ಆಕ್ಸಿಜನ್ನ ನಾವು ಇವತ್ತು ಸ್ಟೋರ್ ಮಾಡ್ಬೋದಾಗಿತ್ತು, ಎಷ್ಟು ಮೆಡಿಸಿನ್ಸ್ನ ಸ್ಟೋರ್ ಮಾಡ್ಬೋದಾಗಿತ್ತು, ಎಷ್ಟು ಬೆಡ್ ಪ್ರಿಪ್ರೇಷನ್ ಮಾಡ್ಬೋದಾಗಿತ್ತು ಅಂತ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ. ಒಂದು ಎಲೆಕ್ಷನ್ ಬರೋ ಸಂದರ್ಭದಲ್ಲಿ, ಎಲೆಕ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು 1 ವರ್ಷದ ಮುಂದೆನೆ BJP ಅವರು ಪ್ರಿಪರೇಷನ್ ಮಾಡ್ತಾರೆ. ಅವರ ಸಂಘಟನೆಗಳ ಕಡೆಯಿಂದ ಗ್ರಾಮ ಪಂಚಾಯತ್ಗಳಿಗೆ, ತಾಲೂಕ್ ಪಂಚಾಯತ್ಗಳಿಗೆ ಅವರ ಜನಾನ ಕಳಿಸ್ಕೊಟ್ಟು ಡೇಟಾ ಸಂಗ್ರಹಣ ಮಾಡಿ 1 ವರ್ಷದ ಮುಂಚೆನೆ ಅಸೆಂಬ್ಲಿ ಎಲೆಕ್ಷನ್ ಬಂದು 1 ವರ್ಷದ ಮುಂಚೆನೆ, ಲೋಕಸಭಾ ಎಲೆಕ್ಷನ್ 1 ವರ್ಷದ ಮುಂಚೆನೆ ಇವರು ತಯಾರಿ ಮಾಡ್ಕೊಳ್ತಾರೆ. ಇದೇ ಮೋದಿಯವರು ಅವರ ಒಂದು ಎಲೆಕ್ಷನ್ಗೆ 2012 2012 ತಯಾರಿ ಮಾಡಿದ್ರು. 2014 ಎಲೆಕ್ಷನ್ಗೆ 2012 2 ವರ್ಷ ಇವರು ಪ್ರಿಪ್ರೇಷನ್ ಮಾಡಿದ್ರು. ಆದರೆ ಕೋವಿಡ್ಗೆ ಮಾತ್ರ 12 ಟೈಮ್ ಇದ್ರೂ ಸಹ ಯಾವ ಪ್ರಿಪ್ರೇಷನ್ನು ಮಾಡಿಲ್ಲ ಇವತ್ತು. ಆ ಒಂದು ಆ ಪ್ರಧಾನಮಂತ್ರಿಗಳು 2002 ಯಾವ ಥರ ಆ ಜೆನುಸೈಡ್ ನಡೆಸಿದ್ರು ಗುಜರಾತ್ನಲ್ಲಿ, ಇವತ್ತು ಅದೇ ಮಾದರಿಯಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ. ಹೌದು, ನಾನು ತಪ್ಪಾಗಿದೆ, ನನ್ನ ಕ್ಷಮಿಸಿ ಅಂತ ಸಹ ಒಂದು ಬಾಯಿನಲ್ಲಿ ಒಂದು ಮಾತು ಬರ್ತಾ ಇಲ್ಲ. ಇಂಥ ಅವರು ಈ ದೇಶವನ್ನು ಆಳ್ಬೇಕಂತ, ಇಂಥ ಒಂದು ಕ್ರೂರರು ಕಟುಕರು ಈ ದೇಶದಲ್ಲಿ ದೇಶನ ಈ ರಾಜ್ಯಭಾರ ಮಾಡ್ಬೇಕಂತ ತುಂಬ ನೋವಾಗುತ್ತೆ, ತುಂಬ ಬೇಸರ ಆಗ್ತಾ ಇದೆ. ಎಷ್ಟೋ ಜನ ಇವತ್ತು ಆ ಒಂದು ಆ ಡಿಲೇ ಪ್ರೊಸೆಸ್ ಡಿಲೇ ಆಗ್ತಾ ಇರೋದಕ್ಕೆ ಬಾಡಿಗಳನ್ನ ಅಲ್ಲಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಇದೇ ಅಲ್ಲ, ಎಷ್ಟೋ ಜನ ಮನೆಗಳಲ್ಲಿ ಆ ಎಲ್ಲಿ ಹಾಸ್ಪಿಟ್ಲ್ಗೆ ಹೋದ್ರೆ ದುಡ್ಡು ಖರ್ಚಾಗುತ್ತೋ ಅಂತ ಮನೆಗಳಲ್ಲೇ ಸಾಯ್ತಾ ಇದ್ದಾರೆ. ನಾವು ಎಷ್ಟು ಜನರ ಜೀವನವನ್ನು ನಾವು ಇವತ್ತು ಉಳಿಸ್ಬೋದಾಗಿತ್ತು, ಅದನ್ನು ನಾವು ಮಾಡೋಕೆ ಆಗ್ತಾ ಇಲ್ಲ ಇವತ್ತು. ಇದು ನಮ್ಮ ನಮ್ಮ ಸರ್ಕಾರದ ಫೇಲ್ಯೂರು, ಇದು ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಫೇಲ್ಯೂರು. ಎಲ್ಲ ಮಾಧ್ಯಮದವ್ರಿಗೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇದು ಸಿಸ್ಟಮ್ ಫೇಲ್ಯೂರ್ ಅಂತ ಹೇಳಿ ಅಂತ. ಇವರೇ ರೀ ಸಿಸ್ಟಮು, ಈ ಸರ್ಕಾರನೇ ಸಿಸ್ಟಮು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೇ ಸಿಸ್ಟಮು. ಇದೇ ಸಿಸ್ಟಮ್ನಿಂದನೇ ಎಷ್ಟೋ ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇದೆ. ಏನೇನು ಕೆಲಸಗಳು ಈ ದೇಶದಲ್ಲಿ ನಡೀತಾ ಇತ್ತು ಇದೇ ಸಿಸ್ಟಮ್ ಮೂಲಕ ನಡೀತಾ ಇದೆ. ನೀವು ಸಿಸ್ಟಮ್ನ ಫೇಲ್ ಮಾಡಿದ್ದೀರಾ ಮೋದಿಯವರೇ? ಸಿಸ್ಟಮ್ ಫೇಲ್ ಆಗಿಲ್ಲ, ನೀವು ಸಿಸ್ಟಮ್ನ ಫೇಲ್ ಮಾಡಿದ್ದೀರಾ. ನೀವು ಸಿಸ್ಟಮ್ನ ಫಾಲೋ ಮಾಡಿಲ್ಲ. ಸಿಸ್ಟಮ್ನಲ್ಲಿ ಇದೆ ಯಾವ ಥರ ಪ್ರೊಸೀಜರ್ ಇದೆ, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಇಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅಂತ ಸಿಸ್ಟಮ್ನಲ್ಲಿದೆ. ಆದರೆ ನೀವು ಸಿಸ್ಟಮ್ನ ಫಾಲೋ ಮಾಡಿಲ್ಲ, ನೀವು ಯಾವತ್ತೂ ಸಹ ಸಿಸ್ಟಮ್ನ ಫಾಲೋ ಮಾಡಿಲ್ಲ, ನೀವು ಸಿಸ್ಟಮ್ನ ಸಬ್ವರ್ಟ್ ಮಾಡಿಕೊಂಡೇ ಬಂದಿದ್ದೀರಾ. ಪ್ರತಿಯೊಂದು ಹಂತದಲ್ಲೂ ಪಾರ್ಲಿಮೆಂಟ್ನಲ್ಲಿರ್ಬೋದು, ಇದು ಏನು ಇನ್ಸ್ಟಿಟ್ಯೂಷನ್ಸ್ನಲ್ಲಿರ್ಬೋದು, ಎಲ್ಲದರಲ್ಲೂ ನೀವು ಈ ಸಿಸ್ಟಮ್ನ ಸಬ್ವರ್ಟ್ ಮಾಡಿಕೊಂಡು, ಇದನ್ನು ಸೂಪರ್ಸೀಡ್ ಮಾಡಿಕೊಂಡು, ಈ ಸಿಸ್ಟಮ್ನ ಓವರ್ಟೇಕ್ ಮಾಡಿಕೊಂಡು, ಸಿಸ್ಟಮ್ಗೆ ಗೌರವ ಕೊಡ್ದಿರಾ? ಇವತ್ತು ನಡ್ಕೊಂಬಂದಿರೋದು ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಕೇಂದ್ರ ಸರ್ಕಾರ. ಸಿಸ್ಟಮ್ನ ಯಾಕ್ರಿ ಬೈತೀರಾ? ಸಿಸ್ಟಮ್ ಚೆನ್ನಾಗಿದೆ, ನೀವು ಅದನ್ನು ಹಾಳು ಮಾಡ್ತಾ ಇದ್ದೀರಾ. ಇದೇ ಸಿಸ್ಟಮ್ನಿಂದನೇ ಪೋಲಿಯೋ ಡ್ರಾಪ್ಸ್ ಹಾಕಿ ವ್ಯಾಕ್ಸಿನೇಷನ್ ನಡೆದಿತ್ತು, ಇದೇ ಸಿಸ್ಟಮ್ನಿಂದ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಡೆದಿತ್ತು, ಇದೇ ಸಿಸ್ಟಮ್ನಿಂದ ಏಡ್ಸ್ ಅವೇರ್ನೆಸ್ ಕಾರ್ಯಕ್ರಮ ನಡೆದಿತ್ತು, ಇದೇ ಸಿಸ್ಟಮ್ನಿಂದ BCG, ಯಾವಾಗ ಇಷ್ಟು ಟೆಕ್ನಾಲಜಿನೂ ಇರಲಿಲ್ಲ, ಇಷ್ಟು ಟೆಕ್ನಾಲಜಿ ಸಹ ಇರಲಿಲ್ಲ. ಎಷ್ಟೊಂದು ಇಷ್ಟೆಲ್ಲ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ ಇವತ್ತು. ನೀವಿವತ್ತು ಸಿಸ್ಟಮ್ ಫೇಲ್ಯೂರ್, IT ಇದೆ, ಟೆಕ್ನಾಲಜಿ ಇದೆ, ಆಕ್ಸೆಸ್ ಇದೆ, ಎಲ್ಲ ಇದೆ, ಪ್ರತಿಯೊಂದು ಮಾಹಿತಿ ನಿಮ್ಮ ಒಂದು ಅಂಗೈಯಲ್ಲಿ ಸಿಗುತ್ತೆ ಅಂತ ಅಷ್ಟೊಂದು ಮಾಹಿತಿ ಇಟ್ಕೊಂಡು ಸಿಸ್ಟಮ್ ಅಂತ ಹೇಳಿ ಬೈತಾರಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು, ಯಾವ ಸಿಸ್ಟಮು? ಯು ಆರ್ ದ ಸಿಸ್ಟಮ್ ಮಿಸ್ಟರ್ ಮೋದಿ, ಯು ಆರ್ ಸಿಟ್ಟಿಂಗ್ ಆನ್ ದ ಸಿಸ್ಟಮ್, ಯು ಹ್ಯಾವ್ ಸಬ್ವರ್ಟೆಡ್ ದ ಸಿಸ್ಟಮ್, ಯು ಹ್ಯಾವ್ ಡಿಸ್ಟ್ರಾಯ್ಡ್ ದ ಸಿಸ್ಟಮ್. ಯಾರನ್ನ ಬೈತಾ ಇದ್ದೀರಾ? ಸಿಸ್ಟಮ್ನ ಬೈತಾ ಇದ್ದೀರಾ? ಯಾರು ಈ ಸಿಸ್ಟಮ್ ಹದಗೆಡೋದಕ್ಕೆ ಯಾರು ಕಾರಣ? ನೀವೇ ಕಾರಣ. ನೀವು ಯಾವ ಪ್ರತಿ ಬಾರಿ ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಮಾತಾಡಿದಾಗ ನೀವು ಸಿಸ್ಟಮ್ನ ಡೈವರ್ಟ್ ಮಾಡ್ತಾ ಇದ್ರಿ, ಸಿಸ್ಟಮ್ನ ಸಬ್ವರ್ಟ್ ಮಾಡ್ತಾ ಇದ್ರಿ. ಈ ಸಿಸ್ಟಮ್ ಇವತ್ತು ಹದಗೆಡೋದಕ್ಕೆ ಕಾರಣ, ಈ ಸಿಸ್ಟಮ್ ಫೇಲ್ ಆಗೋದಕ್ಕೆ ಕಾರಣ ನೀವು, ಯಾಕಂದ್ರೆ ನೀವು ಅದನ್ನ ಫೇಲ್ಯೂರ್ ಮಾಡಿಸ್ತಾ ಇದ್ದೀರಾ.
ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕುತ್ಕೊಂಡು, ಒಂದು ಪ್ರಧಾನಮಂತ್ರಿಗಳ ಸ್ಥಾನದಲ್ಲಿ ಕುತ್ಕೊಂಡು ಇವತ್ತು ನೀವು ಅದನ್ನ ಹಾಳು ಮಾಡ್ತಾ ಇದ್ದೀರ. ನೀವು ಮಾಡಿದಂತ ಒಂದು ಕೆಲಸಕ್ಕೆ ಇವತ್ತು ಜನ ಒಂದು ಡೀಸೆಂಟ್ ಫ್ಯೂನ್ರಲ್ಲು ಕೊಡೋದಕ್ಕಾಗೋದಿಲ್ಲ ರೀ. ತುಂಬಾ ಜನ ಸ್ನೇಹಿತರು, ನಿನ್ನೆ ನಮ್ಮ ಸ್ನೇಹಿತರೊಬ್ರು ಅವರ ತಾಯಿ ಫ್ಯೂನ್ರಲ್ಗೆ ಹೋಗಿದ್ರು, 8 ಗಂಟೆಗೆ ತಗೊಂಡ್ರಂತೆ ರಾತ್ರಿ. ಬೆಳಗ್ಗೆ 4 ಗಂಟೆವರೆಗೂ ಫ್ಯೂನ್ರಲ್ ನಡ್ತಿರ್ಲಿಲ್ಲ, ಕ್ರಿಮಿನೇಷನ್ ನಡ್ತಿರ್ಲಿಲ್ಲ. ಯಾವ ತರ ಮನಸ್ಥಿತಿ ಇರ್ಬೋದು ನೋಡಿ, ಅವ್ರ ಆ ಫ್ಯಾಮಿಲಿನಲ್ಲಿ ಏನು ಆ ಮೆಂಟಲಿ ಮಾರಲಿ ಯಾವ ತರ ಅವ್ರದ್ದೊಂದು ಆ ಎಮೋಷನ್ಸ್ನ ಹೇಗೆ ಅವರು ಇದು ಮಾಡ್ತಾರೆ. ಇವತ್ತು ಪ್ರತಿಯೊಂದು ಕ್ಯೂ ನಿಂತು 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 ಜನ ನಿಜವಾಗ್ಲೂ ಜನರೇ, ಈ ಡಿಮಾನಿಟೈಸೇಷನ್ ಟೈಮ್ನಲ್ಲಿ ನೀವು ಎಚ್ಚೆತ್ಕೊಂಡಿದ್ದರೆ ದಿನೇ ನಿಜವಾಗ್ಲೂ ಈ ದೇಶಕ್ಕೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ಎಲ್ಲ ಮಾಧ್ಯಮದ ಮಿತ್ರರು, ತುಂಬ ಜನ ನನಗೆ ನೋಡಿ ಮೆಸೇಜ್ ಮಾಡಿದ್ದೀರ, ಒಂದೇ ಒಂದು ವಿನಂತಿ, ದಯವಿಟ್ಟು ಈ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು, ರಾಜ್ಯ ಸರ್ಕಾರವನ್ನು ಹೊಗಳುವುದನ್ನು ಬಿಟ್ಟು ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ, ಕಠಿಣವಾದ ಪ್ರಶ್ನೆಗಳನ್ನ ಕೇಳಿ. ನೀವು ಕ್ರಿಮಿನೇಷನ್ ಅಟ್ಲೀಸ್ಟ್ ಕೋವಿಡಿಂದ ಸತ್ತವರಿಗೆ ಒಂದು ಡೀಸೆಂಟ್ ಆಗಿ ಒಂದು ಬರೆಯಲಾಗುವಂತಹ ನಿಟ್ಟಿನಲ್ಲಿ ಆ ಬಿಲ್ಸ್ ಜಾಸ್ತಿ ತಗೊಂಡಿರಾ, ಆ ಬಿಲ್ಸ್ ಫ್ರೀ ಆಗಿ ಅಟ್ಲೀಸ್ಟ್ ಕೋವಿಡ್ ಸಂದರ್ಭದಲ್ಲಾಗ್ಲೂ ಫ್ರೀ ಟ್ರೀಟ್ಮೆಂಟ್ ಕೊಡ್ರಿ. ಈ 2-3 ಕಾರ್ಯಕ್ರಮಗಳನ್ನಾದ್ರೂ ಹಾಕ್ಕೊಳ್ಳಿ, ಫ್ರೀ ಟ್ರೀಟ್ಮೆಂಟ್ ಕೋವಿಡ್ ಸಂದರ್ಭದಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡಿ. ಒಂದಷ್ಟು ಅನ್ನಭಾಗ್ಯ ಸ್ಕೀಮ್ನಲ್ಲಿ ಒಂದಷ್ಟು ಹೆಚ್ಚಾಗಿ ಅಕ್ಕಿ ಬಿಡುಗಡೆ ಮಾಡಿ, ಮತ್ತೆ ಆ ಫ್ಯೂನ್ರಲ್ಗೆ ಪರಿಯಲ್ ಗ್ರೌಂಡ್ಸ್ ಅಲ್ಲಿ ಫ್ಯೂನ್ರಲ್ಗೆ ಏನಾದರೂ ಒಂದು ಪ್ರೊಸೀಜರ್ ಮಾಡಿ. ಅದು ನಾನ್ ಕೋವಿಡ್ ಕೋವಿಡ್ ಇವತ್ತು ಒಂದೇ ಕಡೆ ನಡೀತಾ ಇದೆ, ಅಲ್ಲಿ ಯಾರೂ ಹೋಗೋಕ್ಕಾಗ್ತಾ ಇಲ್ಲ. ನಾನು ಇವತ್ತು ಕೂಡ್ಲು ಕ್ರಿಮಿಟೋರಿಯಂಗೆ ಫೋನ್ ಮಾಡಿದ್ದೆ, ನಮ್ಮ ರಿಲೇಟಿವ್ ಒಬ್ರು ಇವತ್ತು ತೀರೋದು, ನನ್ನ ಸಿಸ್ಟರ್ನ್ಲೋ ಅವರ ಫಾದರ್ ಇವತ್ತು ತೀರೋದು, ಅವ್ರಿಗೇನು ಕೋವಿಡ್ ಇರಲಿಲ್ಲ, ಅವ್ರಿಗೆ ರೀಸೆಂಟಾಗಿ ಏನೋ ಆಪ್ರೇಷನ್ ಆಗಿತ್ತು, ಸ್ವಲ್ಪ ಏಜಿಂದ ಅವ್ರು ಇವತ್ತು ತೀರೋದ್ರು. ಇವತ್ತು ಅವ್ರನ್ನ ನಮ್ಮ ಫ್ಯಾಮಿಲಿ ಡಿಸೈಡ್ ಮಾಡಿ ಅವ್ರ ಫ್ಯಾಮಿಲಿ ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಕ್ರಿಮಿನೇಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಕ್ಯೂ ಇದೆ. ಮತ್ತೆ ಮಕ್ಕಳಿದ್ದಾರೆ ಮನೆಯಲ್ಲಿ, ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಳ್ಬೇಕು, ಮತ್ತೆ ಕೋವಿಡ್ ಸಮಸ್ಯೆ ಅವ್ರಿಗೂ ಬರಬಾರ್ದು ಅಂತ ಹೇಳಿ ಇವತ್ತು ಊರಿಗೆ ತಗೊಂಡೋಗಿ ಕ್ರಿಮಿನೇಷನ್ ಮಾಡ್ತಾ ಇದ್ದೀವಿ. ಈ ಪರಿಸ್ಥಿತಿ ಬಂದಿದೆ, ನಮಗೆ ಎಮೋಷನ್ಸೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ನಮ್ಮ ಫೀಲಿಂಗ್ ಬಂದ್ಬಿಟ್ಟಿದೆ. ನಿಜ ಇದು 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 ಇದೇನಾ, ಇಷ್ಟೇನಾ ನಡೆಯೋದು, ಇದರಲ್ಲಿ ಏನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಒಂಥರ ಒಂದು ಸಿನಿಸಿಸಮು, ಒಂದು ನಮ್ನೆಸ್ ಬಂದ್ಬಿಟ್ಟಿದೆ. ಇಷ್ಟೇನಾ ಇದು, ಇದ್ರ ಬದಲಾವಣೆ ಮಾಡೋಕೆ ಆಗೋದೇ ಇಲ್ವಾ? ಯಾರು ಇದನ್ನ ಸರಿಪಡಿಸಕ್ ಆಗೋದೇ ಇಲ್ವಾ? ಯಾವ ಸರ್ಕಾರನೂ ಸಹ ಸತ್ತ ಜನರಿಗೆ ಗೌರವ ಕೊಡ್ಲಿಕ್ಕೆ ಆಗೋದಿಲ್ವಾ? ಅವ್ರ ಜನನ ಕಾಪಾಡುವಂತ ಶಕ್ತಿ ಸರ್ಕಾರಗಳಿಗಿಲ್ವಾ ಅಂತ ತುಂಬಾ ಬೇಸರ ಆಗುತ್ತೆ ರೀ, ತುಂಬಾನೇ ಬೇಸರ ಆಗುತ್ತೆ. ನಂದು ಒಂದೇ ಒಂದು ಮನವಿ ಮಾಧ್ಯಮದ ಮಿತ್ರರಿಗೆ, ದಯವಿಟ್ಟು ಈ ಸರ್ಕಾರಕ್ಕೆ ಹೇಳಿ ಈ ಟ್ರೀಟ್ಮೆಂಟು ಸ್ವಲ್ಪ ಫ್ರೀ ಟ್ರೀಟ್ಮೆಂಟ್ ಕೊಡಲಿ. ಮತ್ತೆ ಆ ಫ್ರೀ ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನಷ್ಟು ಜನ ಬಂದು ಟ್ರೀಟ್ಮೆಂಟ್ ಆದರೂ ತಗೊಂತಾರೆ. ಇವತ್ತು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಮನೆಯಲ್ಲೇ ಸಾಯ್ತಾ ಇದ್ದಾರೆ. ಎಷ್ಟು ವಯಸ್ಸಾದವ್ರಿಗಂತೂ ಟ್ರೀಟ್ಮೆಂಟೇ ಕೊಡಿಸ್ತಾ ಇಲ್ಲ. ಯಾವ್ಯಾವ ಥರ ಕ್ರೈಮ್ಸು ಬೇಕಾದ್ರೆ ನಡೆದೋಗುತ್ತೆ, ಇಂಥ ಸಂದರ್ಭದಲ್ಲಿ ಸಾಯ್ಲಿ ಅಂತಲೇ ಬಿಟ್ಬಿಡುವಂಥವ್ರು ಎಷ್ಟೋ ಜನ ಕಟುಕರು ಸಹ ಇದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಇರೋಲ್ಲ, ಹಣ ಇರಲ್ಲ, ನೋಡ್ಕೊಳೋಕ್ಕಾಗೋಲ್ಲ, ಬಿಡುವಂಥ ಒಂದಷ್ಟು ಕಟುಕರು ಸಹ ಇದ್ದಾರೆ. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ. ಇಂಥ ಸಂದರ್ಭದಲ್ಲಾದರೂ ಮಾಧ್ಯಮದ ಮಿತ್ರರು ಈ ಒಂದು ಇಶ್ಯೂಸ್ನ ರೇಸ್ ಮಾಡಿ, ಕ್ರಿಮಿನೇಷನ್ ಇಶ್ಯೂಸು, ಮತ್ತು ಬಿಲ್ ಕಡಿಮೆ ಮಾಡುವಂಥ ಒಂದಷ್ಟು ಇಶ್ಯೂಸು, ಹಾಸ್ಪಿಟಲ್ಸಲ್ಲಿ ಬಿಲ್ ಕಡಿಮೆ ಮಾಡಿಸಿ, ಒಂದಷ್ಟು ಫ್ರೀ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಕೊಡಿ. ಏನೂ ಆಗೋದಿಲ್ಲ, ಈಗ ನಾವು ಸರ್ಕಾರಕ್ಕೆ ಬೇಕಾದಷ್ಟು ಹಣ ಬರುತ್ತೆ. ಇವತ್ತೇ ಅಲ್ಲ, ಸರ್ಕಾರ ಇನ್ನೂ ಎಷ್ಟೋ ವರ್ಷಗಳ ಕಾಲ ನಡ್ಕೊಂಡು ಹೋಗ್ಬೇಕು. ಯಾವುದೇ ಸರ್ಕಾರ ಬರಲಿ, ಜನ ಇರೋದಿಲ್ಲ ರೀ. ಜನ ಸತ್ತ ಮೇಲೆ ಅವರ ಮನಸ್ಥಿತಿ ಯೋಚನೆ ಮಾಡಿ, ಯಾವ ಸಿಸ್ಟಮ್ ಮೇಲೆ ಅವರು ನಂಬಿಕೆ ಇಟ್ಕೊಂಡು ಓಟ್ ಮಾಡ್ತಾರೆ, ಡೆಮೋಕ್ರಸಿ ಅಂತ ಹೇಳಿ ಹೇಗೆ ಓಟ್ ಮಾಡ್ತಾರೆ, ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಈ ಒಂದು ರಾಜಕಾರಣಿಗಳು ಯಾರು ಇವತ್ತು ಗೆದ್ದು ಅಧಿಕಾರದಲ್ಲಿ ಇದ್ದಾರೆ, ಇವ್ರು ಹೋಗಿ ಯಾವ ಮುಖ ಮಾಡಿಕೊಂಡು, ಯಾವ ಮುಖ ಇಟ್ಕೊಂಡು ಇವ್ರು ಹೋಗಿ ಮತ್ತೆ ಓಟುಗಳನ್ನ ಕೇಳ್ತಾರೆ, ಏನ್ ಮಾಡಿದ್ದಾರೆ ಜನಕ್ಕೆ ಅಂತ ಇವ್ರು ಓಟನ್ನ ಕೇಳ್ತಾರೆ ಅಂತ ನಾವೆಲ್ಲ ಒಂದ್ಸಲಿ ನಿಜವಾಗ್ಲೂ ನಮ್ಮ ಒಂದು ಮೊರಾಲಿಟಿನೇ ಇಲ್ವಾ, ನಮ್ಗೆ ಎಥಿಕ್ಸೇ ಇಲ್ವಾ? ಏನೇನೋ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ, ನಮ್ಮ ಹಿಂದೂಗಳು ನಾವು, ನಮ್ಮ ಕಲ್ಚರ್ ಹಿಂಗೆ, ನಮ್ಮ ಸಂಸ್ಕೃತಿ ಹಿಂಗೆ ಅಂತ ಹೇಳ್ಬಿಟ್ಟು ಆ ಹೆಣಗಳ ರಾಶಿ ನೋಡ್ತಾ ಇದ್ರೆ, ಆ ಹೆಣಗಳನ್ನ ಕ್ರಿಮಿನೇಷನ್ ಮಾಡೋದನ್ನ ನೋಡ್ತಾ ಇದ್ರೆ, ಯಾವ ಸಂಸ್ಕೃತಿನೂ ಇಲ್ಲ ಸ್ವಾಮಿ, ಖಂಡಿತ ಯಾವ ಸಂಸ್ಕೃತಿನೂ ಇಲ್ಲ. ಆ ಸಂಸ್ಕೃತಿ ಅನ್ನೋದು ಇದ್ದಿದ್ರೆ, ನಮಗೆ ನಮ್ಮ ಜನನ ಉಳಿಸ್ಬೇಕು ಅಂತ ನಿಯತ್ತಿದ್ದಿದ್ರೆ ಇಷ್ಟೊತ್ತಿಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು. ಆದರೂ ಸಹ ಇವತ್ತು ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಇವತ್ತು ಎಚ್ಚೆತ್ಕೊಂಡಿದ್ರೆ ಮೊದಲನೇ ಕೆಲಸ ಮಾಡಬೇಕಾಗಿದ್ದು ಮುಖ್ಯಮಂತ್ರಿಗಳು
ಸುಧಾಕರ್ನ ರಿಸೈನ್ ಮಾಡಿಬಿಟ್ಟು ಯಾರಾದರೂ ಸ್ವಲ್ಪ ಯೋಗ್ಯರನ್ನ ತಗೊಂಬಂದಲ್ಲಿ ಕೂರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಯಾರಿಗಾದ್ರೂ ಒಂದಷ್ಟು ಕನಿಕರ ಮನಸ್ಸು ಬಡವರ ಬಗ್ಗೆ ಕಾಳಜಿ ಇರುವಂಥ ಯಾರನ್ನಾದ್ರೂ ತಗೊಂಬಂದು ಕೂರಿಸುವಂಥ ಅಲ್ಲಿ ಇದು ಸಚಿವರನ್ನಾಗಿ ಆರೋಗ್ಯ ಸಚಿವರನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡಬೇಕಾಗಿತ್ತು. ಖಂಡಿತ ಅದನ್ನು ಯಡಿಯೂರಪ್ಪನವರು ಮಾಡಿಲ್ಲ. ಯಡಿಯೂರಪ್ಪನವರೇ, ನಿಮ್ಮ ಬಗ್ಗೆ ಈ ದೇಶ ರಾಜ್ಯದ ಜನತೆಗೆ ತುಂಬ ಗೌರವ ಇತ್ತು. ಬಟ್ ನೀವಿವತ್ತು ಎಲ್ಲ ಮೀರಿ ಇವತ್ತು ನೀವು ನಿಮ್ಮ ಹೆಸರನ್ನ ಕೆಡಿಸ್ಕೊಂಡಿದ್ದೀರಾ. ಎಷ್ಟೇ ಬೇಜಾರಿದ್ರು ನಿಮ್ಮ ಮೇಲೆ ಸಹ ಜನ ಓಸಲಿ ಬೈ ಎಲೆಕ್ಷನ್ ಅಲ್ಲಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಜನ ನಿಮಗೆ ಮತ್ತೊಂದು ಅವಕಾಶ ಕೊಟ್ಟರು. ಆ ಅವಕಾಶನ ನೀವು ಸದುಪಯೋಗಪಡಿಸ್ಕೊಂಡಿಲ್ಲ, ದುರುಪಯೋಗ ಪಡಿಸ್ಕೊಂಡು ಇವತ್ತು ಸುಧಾಕರ್ ಅಂತ ಅಯೋಗ್ಯರನ್ನ ಇನ್ನೂ ಸಹ ನಿಮ್ಮ ಒಂದು ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿದ್ದೀರ. ದಯವಿಟ್ಟು ಈ ತಪ್ಪನ್ನ ಮುಂದುವರಿಸ್ಬೇಡಿ. ಸುಧಾಕರ್ನ ಫಸ್ಟು ತೆಗೆದಾಕಿ. ಈ ಸುಧಾಕರ್ ಹೋದರೆ ಅಟ್ಲೀಸ್ಟ್ ಬೇರೆ ಯಾರಾದರೂ ಯೋಗ್ಯರು ಬಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಈ ಒಂದು ಏನು ಮಾರಣ ಹೋಮ ಏನು ನಡೀತಾ ಇದೆ, ಏನು ಡಿಗ್ನಿಟಿ ಇನ್ ಅಲ್ಲ, ದೇರ್ ಇಸ್ ನೋ ಡಿಗ್ನಿಟಿ ಇನ್ ಡೆತ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಅಷ್ಟೊಂದು ನಮ್ನೆಸ್ ಬಂದ್ಬಿಟ್ಟಿದೆ. ಬಾಡಿ ತೊಗೊಳೋದು ಸುಡೋದು ಅಷ್ಟೇ, ಎಷ್ಟು ಶ್ರಮ ಇವತ್ತು ಜನ ಪಡ್ತಾ ಇದ್ದಾರೆ. ಎಷ್ಟು ಶ್ರಮ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಕೆಲವರೆಲ್ಲ ಮಕ್ಕಳು ಹೋಗಿ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ಮಹಿಳೆಯರು ಹೋಗಿ ಈ ಒಂದು ಇದು ಕ್ರಿಮಿಟೋರಿಯಂನಲ್ಲಿ ಕ್ಯೂನ ನಿಂತ್ಕೊಂಡಿದ್ದಾರೆ, ಆ ಒಂದು ಡೆಡ್ ಬಾಡೀಸ್ ಪಕ್ಕದಲ್ಲಿ. ಏನು ವ್ಯವಸ್ಥೆ ರೀ, ಏನು ವ್ಯವಸ್ಥೆ ಇದು, ಇದಕ್ಕೆಲ್ಲ ಕೊನೆಯೇ ಇಲ್ವಾ ಅಂತ ತುಂಬಾ ಬೇಸರ ಆಗ್ತಾ ಇದೆ ಸ್ನೇಹಿತರೆ, ತುಂಬಾ ಬೇಸರ ಆಗ್ತಾ ಇದೆ. ಮಾಧ್ಯಮದವರು ನಿಜವಾದ ಮಾಹಿತಿಯನ್ನ, ನಿಜವಾದ ಪ್ರಶ್ನೆಗಳನ್ನ ಇವತ್ತು ಸಹ ಕೇಳ್ತಾ ಇಲ್ಲ. ಬರೀ ನೀವು ಬಾಡಿಗಳನ್ನ ತೋರಿಸೋದೇ ಅಲ್ಲ, ಆ ಮಂತ್ರಿಗಳನ್ನ ಪ್ರಶ್ನೆಗಳನ್ನ ಕೇಳಿ. ಇದಕ್ಕೇನು ವಾಟ್ ಇಸ್ ಅ ಪ್ಲಾನ್? ಈ ಒಂದು ಮಾರಣ ಹೋಮ ಏನು ನಡೀತಾ ಇದೆ ನಿಂತೋಗೋದಿಲ್ಲ. ಲಾಕ್ಡೌನ್ ಆಗಿದ ತಕ್ಷಣ ಇದು ಈ ಮಾರಣ ಹೋಮ ನಿಂತೋಗೋದಿಲ್ಲ. ಇದಕ್ಕೇನು ಅಟ್ಲೀಸ್ಟ್ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ಏನಾದರೂ ರಿಟರ್ನ್ ಕಮ್ಯುನಿಕೇಷನ್ ಹೋಗಿದೆಯಾ? ಏನಾದರೂ ಈ ಬಿಲ್ಸ್ನ ರೆಡ್ಯೂಸ್ ಮಾಡೋದಕ್ಕೆ, ಈ ಚಾರ್ಜಸ್ನ ರೆಡ್ಯೂಸ್ ಮಾಡೋದಕ್ಕೆ ಏನಾದರೂ ಒಂದು ಸರ್ಕಾರ ಒಂದು ಪ್ಲಾನ್ ಹಾಕಿದೆಯಾ ಅಂತ ಪ್ರಶ್ನೆಗಳೇ ಇವತ್ತು ನಮ್ಮ ಮಾಧ್ಯಮದ ಮಿತ್ರರು ಕೇಳ್ತಾ ಇಲ್ಲ. ಬರೀ ಲಾಕ್ಡೌನಲ್ಲಿ ಇವ್ರನ್ನ ಹೊಡೆದ್ರು, ಪೊಲೀಸ್ ಅವ್ರನ್ನ ಬೀಳಿಸಿದ್ರು, ಅಲ್ಲಿ ಹೋಗೊಡಿದ್ರು, ಅಷ್ಟೇ ತೋರಿಸ್ತಾ ಇದ್ದಾರೆ ಹೊರತು ನಿಜವಾದ ಪ್ರಶ್ನೆಗಳನ್ನು ನಮ್ಮ ಕರ್ನಾಟಕದ ಮಾಧ್ಯಮದವರು ಸೆಂಟ್ರಲ್ ಅಂತೂ ಬಿಟ್ಬಿಡಿ, ನಾನು ಅದ್ರ ಬಗ್ಗೆ ನಾನು ಏನೂ ಹೇಳೋದಿಲ್ಲ. ಅಟ್ಲೀಸ್ಟ್ ಕರ್ನಾಟಕದ ಮಾಧ್ಯಮದವರು ಪ್ರಶ್ನೆಗಳನ್ನ ಕೇಳಿ, ಸಚಿವರಿಗೆ ಪ್ರಶ್ನೆಗಳನ್ನ ಕೇಳಿ, ಏನು ವಾಟ್ ಈಸ್ ದಿ ಏನು ಕನ್ಕ್ಲೂಷನ್ ಮಾಡಿದ್ದೀರಾ ನೀವು, ಯಾವ ಒಂದು ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದೀರಾ, ಯಾವ ಒಂದು ಡಿಸಿಷನ್ ಮಾಡಿದ್ದೀರಾ, ಅಷ್ಟಾದರೂ ಮಾಡಿ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಪ್ರಶ್ನೆ ಮಾಡಿ ದಯವಿಟ್ಟು ಮಾಧ್ಯಮದವರು, ನೀವು ಜನರ ಪರವಾಗಿ ಇಂಥ ಒಂದು ಸಂಕಷ್ಟದ ಸಮಯದಲ್ಲಿ ಜನರ ಪರವಾಗಿ ಪ್ರಶ್ನೆಗಳನ್ನ ಕೇಳಿ, ಸರ್ಕಾರಕ್ಕೆ ಕಠಿಣವಾದ ಪ್ರಶ್ನೆಗಳನ್ನ ಕೇಳಿ. ಅವರು ಪ್ರಶ್ನೆ ಕೇಳಿಲ್ಲ, ನೀವು ಅವ್ರನ್ನ ಪ್ರಶ್ನೆ ಕೇಳಿಲ್ಲ ಅಂದರೆ ಅವ್ರು ಏನೂ ಮಾಡೋದಿಲ್ಲ. ಯಾಕಂದರೆ ಇವಾಗ ಆಗಲೇ ಮುಖ್ಯಮಂತ್ರಿಗಳು ನಾನು ಇದು ಹದ್ದು ಮೀರಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಈ ಮಾಧ್ಯಮದ ಮೂಲಕ ಆದರೂ ಅಟ್ಲೀಸ್ಟ್ ಒಂದಷ್ಟು ಪ್ರಶ್ನೆಗಳು ಹೊರಬರಲಿ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಒಂದು ಲೈವ್ನ ವಾಚ್ ಮಾಡಿದ್ದಕ್ಕೆ ದಯವಿಟ್ಟು ಶೇರ್ ಮಾಡಿ, ನಮ್ಮ ಮಾಧ್ಯಮದ ಮಿತ್ರರಿಗೆ ತಲುಪುವಂಥ ನಿಟ್ಟಿನಲ್ಲಿ ಶೇರ್ ಮಾಡಿ. ಅವರು ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದಾರೋ ಅದನ್ನು ಕೇಳ್ತಾ ಇಲ್ಲ. ಬಟ್ ಯಾವುದೋ ಒಂದು ಸಾಮಾನ್ಯವಾದಂಥ ನ್ಯೂಸು, ಲಾಕ್ಡೌನ್ ನ್ಯೂಸು, ಅದು ಇದು ತೋರಿಸ್ತಾ ಇರೋ ಅಷ್ಟೇ ಹೊರತು ನಿಜವಾದ ಪ್ರಶ್ನೆಗಳನ್ನ ಇವತ್ತು ಸರ್ಕಾರಕ್ಕೆ ಮಾಧ್ಯಮದವರು ಕೇಳ್ತಾ ಇಲ್ಲ. ಜನ ಕೇಳ್ತಾ ಇದ್ದಾರೆ ಬಟ್ ಮಾಧ್ಯಮದವರು ಕೇಳ್ತಾ ಇಲ್ಲ.